ಕಡೆ ಆಫ್ ಕ್ಯಾರೆಟ್ ಹೋಳಿಗೆ, ನೆಕ್ಸ್ಟ್ ಇನ್ ಟರ್ನ್ ಮಾಡಿದ್ರೆ ಖೋವಾ ಹೋಳಿಗೆ, ಇವೆರಡು ಸೇರಿಸಿ ಒಂದೇ ಹೋಳಿಗೆಯಲ್ಲಿರುತ್ತೆ, ಅದು ಮಲ್ನಾಡ್ ಹೋಳಿಗೆ ಮನೇಲಿ ಸಿಗುತ್ತೆ. ಹೋಳಿಗೆ ಮಾಡಿ ತರೋದ್ಕಿಂತ ಜನರು ಮುಂದೆನೆ ಇಲ್ಲೇ ಮಾಡ್ಬಿಟ್ಟು ಇಲ್ಲೇ ಸರ್ವ್ ಮಾಡೋದು. ಡ್ರೈ ಫ್ರೂಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್, ರಿಯಲ್ ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಬಾದಾಮ್ ಹೂರ್ಣ ಅಂದ್ರೆ ರಿಯಲ್ ಬಾದಾಮ್, ಪೈನಾಪಲ್, ಕ್ಯಾರೆಟ್ ಎಲ್ಲ ಸೇಮ್, ಯಾವ್ದು ರಿಯಲ್ ಆಗಿ ಸಿಗುತ್ತೆ ಅದ್ರ ಮಾತ್ರ ಹಾಕೋದು, ಯಾವ್ದು ಎಸೆನ್ಸ್ ಯೂಸ್ ಮಾಡೋದು. ನಮ್ದ್ರಲ್ಲಿ ಚಾಕ್ಲೇಟ್ ಹೋಳಿಗೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಚಾಕ್ಲೇಟ್ ಹೋಳಿಗೆ, ಚಾಕ್ಲೇಟ್ ಹೋಳಿಗೆ ಅಂದ ತಕ್ಷಣ ನಂಗೆ ಅನ್ಸುತ್ತೆ ಮೇ ಬಿ ಮಕ್ಳುಗಳು ತುಂಬಾ, ನಾವು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡ್ವಿ ಬಟ್ ಇಲ್ಲ ಟೇಸ್ಟ್ ನೋಡ್ತಾ ನೋಡ್ತಾ ಈಗ ದೊಡ್ಡವರಿಗೂ ಇಷ್ಟ ಆಗಿದೆ. ಇಲ್ಲಿ ಬಂದ್ಮೇಲೆ ನಾವು ಶಿವಮೊಗ್ಗದವ್ರು ಅಂತಾನೆ ಹೇಳಿ ಅಂತ. ಓಕೆ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ ಏನಾದ್ರೂ ಆಫರ್ ಕೊಡ್ತಾ ಇದ್ದೀರಾ? ಏನ್ ಆಫರ್ ಕೊಡ್ತೀರಾ? ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವರಿಗೆ ಅಪ್ ಟು 2 ಮಂತ್ಸ್ ವರ್ಗುನು 10 ಹೋಳಿಗೆ ತಗೊಂಡ್ರೆ 1 ಕಾಯಿ ಹೋಳಿಗೆ ಫ್ರೀ ಆಗಿ ಕೊಡ್ತೀವಿ. ಸೂಪರ್. ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ಶ್ರುತಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಶಿವಮೊಗ್ಗದ APMC ವೆಜಿಟೇಬಲ್ ಮಾರ್ಕೆಟ್ ನ 60 ಫೀಟ್ ರೋಡ್ ಅಲ್ಲಿ ಇರುವಂತ ಮಲ್ನಾಡ್ ಹೋಳಿಗೆ ಮನೆಯಲ್ಲಿ ಇದ್ದೀನಿ. ಹೋಳಿಗೆ ಅಂತಂದ್ರೆ ಶುಭ ಸಮಾರಂಭಗಳಿಗೆ ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ಸಿಹಿ ಅಡುಗೆಯಲ್ಲಿ ಆಕ್ಚುಲಿ ಹೋಳಿಗೆ ಫೇಮಸ್ ಅಲ್ವಾ. ಹಾಗೆ ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಶಿವಮೊಗ್ಗ ಜನಕ್ಕೆ 20ಕ್ಕೂ ಹೆಚ್ಚು ವೆರೈಟಿಯಲ್ಲಿ ಹೋಳಿಗೆನ ಸರ್ವ್ ಮಾಡೋ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ರನ್ ಆಗ್ತಿರೋಂತ ಮಲ್ನಾಡ್ ಹೋಳಿಗೆ ಮನೆಯಲ್ಲಿದ್ದೀನಿ. ಬನ್ನಿ, ಇಲ್ಲಿ ಯಾವ್ಯಾವ ರೀತಿಯಾದ ಎಷ್ಟು ವೆರೈಟೀಸ್ ಹೋಳಿಗೆ ಸಿಗುತ್ತೆ, ಹಾಗೆ ಅವ್ರು ಅದನ್ನೆಲ್ಲ ಹೇಗ್ ರೆಡಿ ಮಾಡ್ತಾರೆ ಅಂದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಏನಾದ್ರೂ ಆಫರ್ ಏನಾದ್ರೂ ಕೊಡ್ತಾರೆ ನೋಡೋಣ ಬನ್ನಿ. ಆಕ್ಚುಲಿ ಶಿವಮೊಗ್ಗಕ್ಕೆ ಬೇರೆ ಊರ್ಗಳಲ್ಲೆಲ್ಲ ಇತ್ತು ಈ ರೀತಿ ಹೋಳಿಗೆ ಮನೆ, ಪರ್ಟಿಕ್ಯುಲರ್ ಆಗಿ ಹೋಳಿಗೆನೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಎಷ್ಟೋ ಜನ ಶಾಪ್ ಮಾಡಿದ್ರು, ಬಟ್ ನಮ್ ಶಿವಮೊಗ್ಗಕ್ಕೆ ಇದು ಫಸ್ಟ್ ಒಂದು ನ್ಯೂ ಕಾನ್ಸೆಪ್ಟ್. ಎಲ್ಲಾದ್ರೂ ನಿಮ್ಮನ್ನ ಹೋಳಿಗೆ ಮನೆ ಅಂತೆಲ್ಲ ರೆಕಗ್ನೈಸ್ ಮಾಡ್ತಾರೆ, ಬೇರೆ ಹೋಟೆಲ್ ಅದೆಲ್ಲ ಮಾಡಿದಾಗ ಸ್ವಲ್ಪ ರೆಕಗ್ನಿಷನ್ ಅನ್ನೋದಕ್ಕಿಂತ ಹೋಳಿಗೆ ಮನೆ ಅಂತಷ್ಟು ಸ್ವಲ್ಪ ಬೇಗ ರೆಕಗ್ನೈಸ್ ಮಾಡ್ತಾರೆ. ಏನ್ ಅನ್ಸಿದೆ ಈ ಕಾನ್ಸೆಪ್ಟ್ ನ ಶಿವಮೊಗ್ಗ ತರಕ್ಕೆ, ಹೇಗೆ ಯಾರು ಫಸ್ಟ್ ಅನ್ಕೊಂಡಿದ್ದು, ಹೇಗೆ ಇದು? ಇದು ನನ್ ಫ್ರೆಂಡ್ ಸಪ್ನ ಅಂತೇಳಿ, ಅವ್ರ ಹಸ್ಬೆಂಡ್ ಸಂತೋಷ್ ಅಣ್ಣ ಅಂತೇಳಿ, ಅವ್ರು ಆಕ್ಚುಲಿ ಫಸ್ಟ್ ಈ ಐಡಿಯಾನ ತಗೊಂಡ್ ಬಂದಿದ್ದು ಶಿವಮೊಗ್ಗಕ್ಕೆ. ಹಾ, ಅದನ್ನ ಬ್ಯಾಂಗ್ಳೂರ್ ಎಲ್ಲ ಹೋಗಿ ನೋಡ್ಕೊಂಡು ಅಲ್ಲಿ ನಾವು ಎಲ್ಲ ಸರ್ಚ್ ಮಾಡಿ, ನಮ್ ಶಿವಮೊಗ್ಗದಲ್ಲಿ ಈ ತರದ್ ಇಲ್ಲ, ವೆರೈಟೀಸ್ ಆಫ್ ಹೋಳಿಗೆ ಒಂದೇ ಕಡೆ ಎಲ್ಲೂ ಸಿಗಲ್ಲ, ಸಿಕ್ಕರೆ ಮ್ಯಾಕ್ಸಿಮಮ್ 3-4 ಸಿಗ್ಬೋದು, ಹಂಗಾಗಿ ಈ ತರ ಡಿಫ್ರೆಂಟ್ ಆಗಿರೋದು ಏನಾದ್ರು ಒಂದ್ ಮಾಡ್ಬೇಕು ಅಂತೇಳಿ ಸೇರ್ಕೊಂಡು ಮಾಡಿದ್ದು. ಆಕ್ಚುಲಿ ಹೋಳಿಗೆ ಅಂತ ತಕ್ಷಣ ಪರ್ಟಿಕ್ಯುಲರ್ ಆಗಿ ನೀವು ಮನೇಲಿ ಹೇಗ್ ಮಾಡ್ತಾರೆ ಅದೇ ರೀತಿನೇ ಮಾಡ್ತಾ ಇದಾರೆ, ಯಾವ್ದೇ ಫ್ಲೇವರ್ಸ್ ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಅದು ಆಕ್ಚುಲಿ ಮೇನ್. ಹೇಗೆ ನೀವು ಅಂದ್ರೆ ನೀವು ಈಗ ಪೈನಾಪಲ್ ಹೋಳಿಗೆ ಅಂದ್ರೆ ಪೈನಾಪಲ್ ನೇ ಹಾಕ್ತೀರಾ, ಎಸೆನ್ಸ್ ಹಾಕಲ್ಲ? ಯಾವ್ದು ನಾವು ಎಸೆನ್ಸ್ ಯೂಸ್ ಮಾಡಲ್ಲ. ಡ್ರೈ ಫ್ರೂಟ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್, ರಿಯಲ್ ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಬಾದಾಮ್ ಹೂರ್ಣ ಅಂದ್ರೆ ರಿಯಲ್ ಬಾದಾಮ್, ಪೈನಾಪಲ್, ಕ್ಯಾರೆಟ್ ಎಲ್ಲ ಸೇಮ್, ಯಾವ್ದು ರಿಯಲ್ ಆಗಿ ಸಿಗುತ್ತೆ ಅದ್ರ ಮಾತ್ರ ಹಾಕೋದು, ಯಾವ್ದು ಎಸೆನ್ಸ್ ಯೂಸ್ ಮಾಡಲ್ಲ, ಯಾವ್ದು ಎಸೆನ್ಸ್ ಯೂಸ್ ಮಾಡಲ್ಲ. ಹೌದು. ಎಷ್ಟು ದಿನ ಆಯ್ತು ಇದು ನೀವು ಸ್ಟಾರ್ಟ್ ಮಾಡಿ? ನಮ್ದು ಈಗ ಜಸ್ಟ್ ಒಂದು 2.5 ತಿಂಗಳು ಆಗಿದೆ. 2.5 ತಿಂಗಳು ಅಷ್ಟೇ, ಹೇಗ್ ಅನ್ಸ್ತಿದೆ ಜನರ ರೆಸ್ಪಾನ್ಸ್? ನಿಮ್ಗೆ ಚೆನ್ನಾಗಿದೆ, ವೀಕೆಂಡ್ ಕ್ರೌಡ್ ಚೆನ್ನಾಗಿರತ್ತೆ. 18-20 ಫ್ಲೇವರ್ಸ್, 18-20 ವೆರೈಟೀಸ್ ಆಫ್ ಹೋಳಿಗೆನ ನೀವು ಸರ್ವ್ ಮಾಡ್ಬೋದು. ಕೆಲವರು ಹಂಗ ಅಂತಾರೆ, ಕೆಲವರು ತೊಡೆದೇಗ್ ಅಂತಾರೆ, ಇದು ಕೂಡ ಸ್ಪೆಷಲ್ ಆಗಿ ನಮ್ಮ ಹತ್ರ ಸಿಗುತ್ತೆ. ಕಬ್ಬಿನ ಹಾಲಿಂದ ಮಾಡೋದು, ಕೆಲವ್ರು ಹಂಗೆ ತಿಂತಾರೆ, ಕೆಲವ್ರು ಬಾದಾಮಿ ಹಾಲು ಹಾಕೊಂಡು ತಿಂತಾರೆ. ಹಂಗ ಅಂತಾರೆ, ಕೆಲವರು ತೊಡೆದೇವ್ ಅಂತಾರೆ. ತೊಡೆದೇವ್. ಮತ್ತೆ ಇದು ಮದ್ದೂರೋಡೆ. ಮದ್ದೂರೋಡೆ ಮದ್ದೂರಿಗೆ ಹೋಗ್ಬೇಕು ಅಂತಿಲ್ಲ ನೀವು. ಓಕೆ, ಮದ್ದೂರ್ ಒಳಗೆ ಬೇಕಾದ್ರೆ ಮದ್ದೂರಿಗೆ ಹೋಗೋದೇನ್ ಬೇಡ, ಮಲ್ನಾಡ್ ಒಳಗೆ ಆಯ್ತು. ನೀವೇ ರೆಡಿ ಮಾಡೋದ? ಮಾಡ್ಸೋದು. ಓಕೆ. ಕಜ್ಜಾಯ, ರವೆ ಉಂಡೆ 2 ಡೇಸ್ ಒನ್ಸ್ ನಮ್ಮಲ್ಲೇ ರೆಡಿ ಆಗುತ್ತೆ. ರವೆ ಉಂಡೆ
ಚಿರೋಟಿ ಪೇಣಿ ಸೈಜು ಸಖತ್ ದೊಡ್ಡಕ್ಕಿದೆ ಅಲ್ವಾ? ನಿಮ್ಮಲ್ಲಿ ಮಾಡಿರೋದು ಪ್ರೈಸಿಗೆ ಒರ್ತ್ ಇರ್ಬೇಕು, ಕಸ್ಟಮರ್ಸಿಗೂ ಬೇಜಾರಾಗಬಾರ್ದು ಆ ರೀತಿ. ಮತ್ತೆ ಚಿರೋಟಿ ಪೇಣಿ ಸಿಗುತ್ತೆ, ಕರ್ಜಿಕಾಯಿ ಕರ್ಜಿಕಾಯಿ ಇದು ಅಷ್ಟೇ, ತ್ರೀ ಡೇಸ್ ಒಂದ್ಸ ರೆಡಿ ಆಗುತ್ತೆ. ಕರ್ಜಿಕಾಯಿ ಹೋಳಿಗೆ ಅಂದ ತಕ್ಷಣ ನಮ್ಮ ಸಾಂಪ್ರದಾಯಿಕ ಸಿಹಿ ತಿನಿಸು ಅಲ್ವಾ? ಓಕೆ, ಇದು ನಿಮ್ಮ ಅಡುಗೆ ಮಲೆನಾಡು ಹೋಳಿಗೆ ಮನೆಯಲ್ಲಿ ಹೋಳಿಗೆ ಪ್ರಿಪೇರ್ ಆಗುವಂತ ಜಾಗ. ಓಕೆ, ಆಕ್ಚುಲಿ ಯಾರು ನಿಮ್ಮ ಮೇನ್ ಕುಕ್ ಹೋಳಿಗೆ ಮನೆಯಲ್ಲಿ? ಇವರೇ ಎಲ್ಲದಕ್ಕೂ 20 ಇವರೇ ಕೂಡ ರೆಡಿ ಮಾಡಲ್ಲ ಯಾವ್ದೇ ಫೀಲ್ಡ್ ಬರ್ಬೇಕಾದ್ರೂ ಅದ್ರ ಬಗ್ಗೆ ನಮಗೂ ಐಡಿಯಾ ಇರ್ಬೇಕಲ್ಲ, ಇಲ್ಲಾಂದ್ರೆ ಕಷ್ಟ. ಸೈಜ್ ಕೂಡ ನೀವು ಚೂಸ್ ಮಾಡಿರೋದು ಕರೆಕ್ಟ್ ಸೈಜಿಗೆ ಅಷ್ಟೇ ಸೈಜ್ ಅಷ್ಟೇ ಅಷ್ಟೇ ಅಲ್ವಾ? ತುಂಬಾ ಸಣ್ಣದು ಏನ್ ಬರಲ್ಲ ನಿಮಗೆ. ಕೆಲವ್ರು ಕೇಳ್ತಾರೆ ಸೈಜು ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡಿ, ಜನ ಜಾಸ್ತಿ ಏನಿದ್ದಾಗ ಬೇರೆ ಯಾವ್ದಾದ್ರು ಸ್ವೀಟ್ಸ್ ಏನೋ ಮಾಡ್ತಿರ್ತಾರೆ ಫಂಕ್ಷನ್ಸಿಗೆ, ಅವಾಗ ಹೋಳಿಗೆನೂ ಕೊಡ್ಬೇಕು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ಸೈಜ್ ಸಣ್ಣ ಮಾಡಿ ಕುಡಿ ಅಂತ ಕೇಳಿದ್ರೆ ಕೆಲವೊಂದ್ ಸೈಜಸ್ ಡಿಫ್ರೆನ್ಸ್ ಇದ್ದು ಇಂಥ ಸೈಜ್ ಅಲ್ಲಿ ಮಾಡ್ಕೊಡಿ ಅಂದ್ರು ನೀವು ಮಾಡ್ತೀವಿ. ಯಾವುದು ತುಂಬಾ ಹೆಚ್ಚು ಸೇಲ್ ಆಗ್ತಿರೋಂತ ಹೋಳಿಗೆ ನಿಮ್ಮಲ್ಲಿ? ಪೈನಾಪಲ್, ಬಾದಾಮ್, ಅಂಜೂರ, ಖರ್ಜೂರ. ಪೈನಾಪಲ್, ಬಾದಾಮ್, ಅಂಜೂರ ಅವೆಲ್ಲ ತುಂಬಾ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು. ನಿಮ್ಮ ಡ್ರೈ ಫ್ರೂಟ್ಸು ಮತ್ತೆ ಚಾಕ್ಲೇಟ್, ಚಾಕ್ಲೇಟ್ ಇನ್ನ ಕಾಯಿ ಬೆಳೆ ಅಂದ್ರೆ ರೆಗ್ಯುಲರ್ ಹೋಗ್ತಾನೆ ಇರೋದು. ಹೌದಾ? ಕಾಯಿ ಚಾಕ್ಲೇಟ್ನ ಯೂಸ್ ಮಾಡಿ ನಾವು ಮಾಡ್ತೀವಿ. ಓಕೆ, ನಾವು ಮೊದಲೇ ಹೇಳ್ದಂಗೆ ಯಾವುದು ಎಸೆನ್ಸ್ ಯೂಸ್ ಮಾಡಲ್ಲ, ಎಲ್ಲ ರಿಯಲ್ ಆಗಿ ಯೂಸ್ ಮಾಡ್ತಾರೆ. ನಮ್ಗೆ ಚಾಕ್ಲೇಟ್ ಗೋಲ್ನ ಎಷ್ಟು ಚೆನ್ನಾಗಿ ಫುಲ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿರೋದು. ಏನ್ ನೀವೇ ಕಂಡಿಡ್ದಿರೋದ ಏನು ಈ ತರ ಮಾಡ್ಬೋದು ಅಂತ ಟ್ರೈ ಮಾಡಿ? ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಇದನ್ನ ಯೂಸ್ ಮಾಡ್ಬಿಟ್ಟು ಹೋಳಿಗೆ ಮಾಡಿರೋದು. ಟೇಸ್ಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಚಾಕ್ಲೇಟ್ ತರ ಅನ್ಸುತ್ತೆ ಚಾಕ್ಲೇಟ್ ಶಿವಮೊಗ್ಗದಲ್ಲಿ ವೆರೈಟೀಸ್ ಆಫ್ ಹೋಳಿಗೆ ಅಂದ್ರೆ ಫಸ್ಟ್ ಮಾತ್ರ ಚಾಕ್ಲೇಟ್. ಕೆಲವೊಂದು ಯಾವ್ದಾದ್ರು ಟ್ರೈ ಮಾಡಿದ್ರೆ ಈ ತರ ಮಾಡ್ಬೋದು ಏನಾದ್ರು ಹೋಳಿಗೆ ಅಂತ. ಈಗ ನೆಕ್ಸ್ಟ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಹಲಸಿನ ಹಣ್ಣಿನ ಹೋಳಿಗೆ. ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದು ಏನು ಹಲಸಿನ ಹಣ್ಣಿನ ಹೋಳಿಗೆನ ಟ್ರೈ ಮಾಡ್ಬೋದು ಶಿವಮೊಗ್ಗದವರು ಮಲ್ನಾಡು ಹೋಳಿಗೆ ಮನೆ. ಈ ಹೋಳಿಗೆ ಮನೆ ನೋಡಿದೀವಿ, ಬನ್ನಿ. ಇಲ್ಲಿ ಎಷ್ಟು ವೆರೈಟೀಸ್ ಹೋಳಿಗೆ, 20 ವೆರೈಟೀಸ್ ಆಫ್ ಹೋಳಿಗೆ ಇದೆ. ಸೊ ಅದರಲ್ಲಿ ನಾವೊಂದೆರಡು ಟ್ರೈ ಮಾಡೋಣ ಹೇಗಿದೆ ಅಂತ ನೋಡೋಣ, ಬನ್ನಿ. ಎರಡು ವೆರೈಟೀಸ್ ಇರೋವಂಥ ಹೋಳಿಗೆನ ಟ್ರೈ ಮಾಡಿದ್ವಿ, ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಒಂದು ಯುನಿಕ್ ಏನು ಅಂತಂದರೆ, ಒಂದು ಈ ಕಡೆ ಹಾಫ್ ಕೋವಾ ಮತ್ತು ಹಾಫ್ ಕ್ಯಾರೆಟ್ ಆ ರೀತಿ ಇರೋವಂಥ ಹೋಳಿಗೆ ಇದು. ಸೊ ಏನು ಅಂದರೆ ಈ ಕಡೆ ಹಾಫ್ ಕೋವಾ ಮತ್ತು ಈ ಕಡೆ ಹಾಫ್ ಕ್ಯಾರೆಟ್ ಇರೋವಂಥ ಹೋಳಿಗೆ. ಸೊ ತುಪ್ಪ ಜೊತೆ ಹಾಕಿದ್ದಾರೆ ನೋಡೋಣ, ಬಿಸಿ ಬಿಸಿಯಾಗಿದೆ. ಫುಲ್ ಕ್ಯಾರೆಟ್ ಫ್ಲೇವರು. ಇದನ್ನ ಹಿಂಗೆ ಟರ್ನ್ ಮಾಡಿದ್ರೆ ಕೋವಾ, ಒಂದೇ ಹೋಳಿಗೆಯಲ್ಲಿ ಕೋವಾ ಹೋಳಿಗೆ. ಇದು ಬಂದ್ಬಿಟ್ಟು ಪೈನಾಪಲ್ ಹೋಳಿಗೆ, ಮೇಲ್ಗಡೆ ಫುಲ್ ತುಪ್ಪ ಹಾಕಿದ್ದಾರೆ, ಪೈನಾಪಲ್ ಫ್ಲೇವರ್ ಇರೋವಂಥ ಹೋಳಿಗೆ. ಯಾವುದೇ ರೀತಿಯ ಅವ್ರು ಹೇಳ್ದಂಗೆ ಯಾವುದೇ ರೀತಿಯ ಎಸೆನ್ಸ್ನ ಅವ್ರು ಯೂಸ್ ಮಾಡಿಲ್ಲ, ಪೈನಾಪಲ್ದು ಪಲ್ಪ್ ತೆಗ್ದುಬಿಟ್ಟು ಪೈನಾಪಲ್ನೇ ಯೂಸ್ ಮಾಡಿ ಫ್ರೂಟ್ ಯೂಸ್ ಮಾಡಿರೋಂಥ ಹೋಳಿಗೆ ಅಂತ ಹೇಳಿದ್ದಾರೆ. ಸೂಪರ್ ಸ್ವೀಟ್, ಅಷ್ಟೊಂದೇನಿಲ್ಲ.
ಇವರಲ್ಲಿ ಹೋಳಿಗೆ ಜೊತೆ ಸಾಂಪ್ರದಾಯಿಕವಾಗಿ ರೆಡಿಯಾಗುವಂತ ಯಾವುದೇ ರೆಸಿಪೀಸ್, ಯಾವುದೇ ಫುಡ್ ಆದ್ರೂ ಇವ್ರ ಹತ್ರ ಸಿಗುತ್ತೆ. ಇಂತ ಐಟಮ್ಸ್ ಬೇಕು ಅಂದ್ರೂ ನಿಮ್ಮ ಹತ್ರ ಹೇಳಿದ್ರೆ ಎಷ್ಟು ವೆರೈಟೀಸ್ ಎಷ್ಟು ಆದ್ರೂ ಕೂಡ ನೀವು ಸರ್ವ್ ಮಾಡ್ತೀವಿ. ಆರ್ಡರ್ ಕೊಟ್ರೆ ಮಾಡಿಸ್ಕೊಡ್ತೀರಾ? ಹಾ, ನಾವು ಮಾಡಿಸ್ಕೊಡ್ತೀವಿ. ಮ್ಯಾಕ್ಸಿಮಮ್ ಈ ಸೈಜ್ ತಗೊಂಡೋಗ್ತಾರೆ. ಇದ್ರ ಜೊತೆನಲ್ಲಿ ಕೋನ್ಗಳು ಮಾತ್ರ ಮೂರು ಸೈಜ್ ಅಲ್ಲಿ ಸಿಗತ್ತೆ. ಕಡ್ಲೆ ಬೀಜ ಮತ್ತೆ ಎಳ್ಳು ಅರಳು ಇದೆಲ್ಲದ್ರಲ್ಲೂ ಸಿಗತ್ತೆ. ಮತ್ತೆ ಕೊಬ್ಬರಿ ಡಿಸೈನ್ಸ್ ಇಟ್ಟಿದೀವಿ. ಇದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ. ಕೊಬ್ಬರಿ ಡಿಸೈನ್ಸ್ ಇದು ಜಸ್ಟ್ ಸ್ಯಾಂಪಲ್ ಗೆ. ಇದು ಮದುವೆಗೆಲ್ಲ ಆಕ್ಚುಲಿ ಯೂಸ್ ಮಾಡ್ತಾರೆ. ಹೌದು ಹೌದು. ಇದ್ರಲ್ಲಿ ನೀವು ಯಾವ್ದೇ ಡಿಸೈನ್ ಹೇಳಿದ್ರು ಅಥವಾ ನೀವೇ ಡಿಸೈನ್ಸ್ ತಂದ್ರು ಕೂಡ ಅದನ್ನ ನಾವು ರೆಡಿ ಮಾಡಿಸಿ ರೆಡಿ ಮಾಡಿ ಕೊಡ್ತೀವಿ. ಆಕ್ಚುಲಿ ಬಂದು ಕೇಳಿ ಚಿಕ್ಕಿ ಅನ್ಸ್ತಾನೆ ಇಲ್ಲ ನಂಗೆ. ಮಾಮೂಲಿ ಕೊಬ್ಬರಿ ಇದರಲ್ಲಿ ತಿಂದಿರ್ತಾರೆ. ಹೌದು, ಇದು ಅದಕ್ಕೆ ಒಂದು ಡಿಫ್ರೆಂಟ್ ಟಚ್ ಇದೆ. ಇಲ್ಲಿ ಬಂದಾಗ ಈ ತರ ಚಾಕ್ಲೇಟ್ ಚಿಕ್ಕಿ ಮರಿದೆ ತಗೊಳ್ಳಿ. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಮಕ್ಳಿಗಂತ ಅಲ್ಲ, ಆಮೇಲೆ ಸ್ವೀಟು ಮೈಲ್ಡ್ ಇದೆ, ತುಂಬಾ ಓವರ್ ಸ್ವೀಟ್ ಆ ತರ ಏನಿಲ್ಲ. ಅದ್ ನನ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರುವಂತ ಕೊಬ್ಬರಿ ಮಿಠಾಯಿ. ಹೋಳಿಗೆ ಮನೆ ಸ್ಪೆಷಲ್. ಇದು ನೋಡಿದ ಮೇಲೆ ಕೆಲವರೆಲ್ಲ ಬರ್ಡೇಗಳಿಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸೋದ್ರ ಬದಲು ಇದನ್ನ ತಗೊಂಡು ಹೋಗ್ತಾರೆ. ಒಳ್ಳೆ ಮಾತು ಹೇಳಿದ್ರು. ನಾವು ಚಾಕ್ಲೇಟ್ಸ್ ಕೊಡ್ಸೋ ಬದಲು ಇದು ವಿಡಿಯೋಗಂತ ಅಲ್ಲ, ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ. ಬೆಲ್ಲ ಇಲ್ಲಿ ಬಂದಾಗ ನೀವು ದಯವಿಟ್ಟು ಇದನ್ನ ತಗೊಳ್ಳಿ, ಮಕ್ಕಳಿಗೆ ಇದನ್ನ ಕೊಡಿ. ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರುವಂತ ಕೊಬ್ಬರಿ ಮಿಠಾಯಿ ಡೆಫಿನೆಟ್ ಆಗಿ ಯಾರಿಗಾದ್ರೂ ಇದು ಇಷ್ಟ ಆಗುತ್ತೆ. ಜಾಸ್ತಿ ಸ್ವೀಟು ಇಲ್ಲ, ಜಾಸ್ತಿ ಕಮ್ಮಿನೂ ಇಲ್ಲ, ಕರೆಕ್ಟ್ ಆಗಿದೆ ಸ್ವೀಟು. ಇದು ನಿಮ್ ಸ್ಪೆಷಲ್ ಇದೆ. ಓಕೆ, ಸಿರಿಧಾನ್ಯದ ಬ್ರೆಡ್ ಗಳು ಕೂಡ ಇಲ್ಲಿ ಸಿಗುತ್ತೆ. ಇದು ಇಲ್ಲಿ ಒಂದು ಸ್ಪೆಷಲ್ ಒಂದು. ಹೌದು, ಓಕೆ. ಮತ್ತೆ ರೊಟ್ಟಿ, ಜೋಳದ ರೊಟ್ಟಿ, ಜೋಳದ ರೊಟ್ಟಿಗಳು ಸಿಗುತ್ತಾ? ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಸಿಗುತ್ತೆ, ಮತ್ತೆ ಕಡಕ್ ರೊಟ್ಟಿ ಕೂಡ ಸಿಗುತ್ತೆ, ಮತ್ತೆ ಕೋಳಿ ರೊಟ್ಟಿ ಕೂಡ ಸಿಗುತ್ತೆ. ಜೋಳದ ರೊಟ್ಟಿ, ಕಡಕ್ ರೊಟ್ಟಿ, ರಾಗಿ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ, ಮತ್ತೆ ಕೋರಿ ರೊಟ್ಟಿ ಸಿಗುತ್ತೆ. ಕೋರಿ ರೊಟ್ಟಿ ಎಷ್ಟಾದ್ರೂ ಸಿಗುತ್ತೆ. ಹೌದು, ಹೋಳಿಗೆ ಮನೆ, ಹೋಳಿಗೆ ಮನೆ ಜೊತೆ ಕಾಂಡಿಮೆಂಟ್ಸ್ಗೂ ಫುಲ್ ಫೇಮಸ್ ಆಗೋಗ್ಬಿಟ್ಟಿದೆ. ಅದ್ರಲ್ಲೂ ನೀವು ಸಾಂಪ್ರದಾಯಿಕವಾಗಿ ಯೂಸ್ ಮಾಡ್ತಾ ಇದ್ದೀವಿ. ಏನಿದು ರಸಂ? ಇದು ರಸಂ ಬಾಲ್ಸ್ ಅಂತ. ಇದು 1 ಲೀಟ್ರ್ ನೀರಿಗೆ 1 ಉಂಡೆ ಹಾಕಿ ಮಿಕ್ಸ್ ಮಾಡಿ ಕುದಿಯೋಕೆಟ್ಟಿ ಕುದ್ಮೇಲೆ ಒಗ್ಗರಣೆ ಮಾಡಿದ್ರೆ ರಸಂ ರೆಡಿ. ರಸಂ ರೆಡಿ. ಓಕೆ, 2-3 ಮಿನಿಟ್ಸ್ ಅಲ್ಲಿ ಮ್ಯಾಗಿ ರೆಡಿ ಅಂತಾರೆ. ನಾವು ಟ್ರೆಡಿಷನಲ್ ಫುಡ್ ಅಲ್ಲಿ 2-3 ಮಿನಿಟ್ಸ್ ಅಲ್ಲಿ ರಸಂ ರೆಡಿ. ಸೂಪರ್. ಇದು ಮಜ್ಜಿಗೆ ಕೊಡ್ಬಳೆ. ಮಜ್ಜಿಗೆ ಕೊಡ್ಬಳೆ. ಏನ್ ಡಿಫ್ರೆನ್ಸ್ ಬೇರೆ ಕೊಡ್ಬಳೆ ಆದ್ರೆ ಏನ್ರಲ್ಲಿ? ಅದು ಬೇರೆ ರೈಸ್ ಹಾಕಿ ಮಾಡ್ತಾರೆ, ರೈಸ್ ಫ್ಲೋರ್ ಅಲ್ಲಿ. ಇದು ಮಜ್ಜಿಗೆ ಹಾಕಿ ಡಿಫ್ರೆಂಟ್ ಬಂದ್ಬಿಟ್ಟು ಎಲ್ಲ ಒಂದು ಕಾಂಡಿಮೆಂಟ್ಸ್ಗಳು ಫಸ್ಟ್ ಅನಿಸಿದ್ದು ಇಲ್ಲಿ ಸಾಂಪ್ರದಾಯಿಕವಾಗಿ ತಯಾರಾದಂತಹ ತುಂಬ ಡಿಫ್ರೆಂಟ್ ಕಾಂಡಿಮೆಂಟ್ಸ್ಗಳಿದ್ದಾವೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಮ್ಮ ಶಿವಮೊಗ್ಗದ ಮಲ್ನಾಡ್ ಹೋಳಿಗೆ ಮನೆಯಲ್ಲಿ ಸಿಗೋಂತಹ ಹೋಳಿಗೆಯ ಬಗ್ಗೆ, ಹೇಗೆ ಇವರೆಲ್ಲ ಹೋಳಿಗೆನ ತಯಾರು ಮಾಡ್ತಾರೆ, ಹಾಗೆ ಇಲ್ಲಿರುವಂಥ ಕಾಂಡಿಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ ಅಪ್ ಟು 2 ಮಂತ್ ಇವರು 10 ಹೋಳಿಗೆ ತೊಗೊಂಡ್ರೆ 1 ಕಾಯಿ ಹೋಳಿಗೆನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ, ಈ ಒಂದು ಆಫರ್ನ ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಮುಂದಿನ ವ್ಲಾಗ್ನಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ದಿಸ್ ಇಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ, ವ್ಲಾಗ್ಸ್ ಫಾರ್ ಲವರ್ಸ್.